ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರತಿಯೊಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡುವಂತಹ ನಾಯಕ ನಟರಿಗೆ ವರ್ಷಕ್ಕೊಮ್ಮೆ ನಡೆಯುವಂತಹ ಅನುಬಂಧ ಅವಾರ್ಡ್ಸಲ್ಲಿ ಜನಮೆಚ್ಚಿದ ನಾಯಕ ಅವಾರ್ಡನ್ನು ವಿನ್ ಆಗಬೇಕು ಅನ್ನುವಂತಹ ಆಸೆ ಸಹಜವಾಗಿಯೇ ಇದ್ದೇ ಇರುತ್ತೆ. ಇದು ಒಂದು ಅವಾರ್ಡ್ ಅನ್ನೋಕ್ಕಿಂತನೂ ಹೆಚ್ಚು ಇದರ ಮೂಲಕ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಆ ಒಂದು ನಾಯಕ ನಟರು ಜನರಿಗೆ ಎಷ್ಟು ಹತ್ತಿರವಾಗಿದ್ದಾರೆ ಅನ್ನೋದು. ಅದರಿಂದಾಗಿಯೇ ಪ್ರತಿಯೊಬ್ಬ ನಾಯಕ ನಟರಿಗೂ ಈ ಒಂದು ಆಸೆ ಇದ್ದೇ ಇರುತ್ತೆ. 2014 ರಿಂದ 2020 ತನಕನೂ ಈ ಒಂದು ಜನಮೆಚ್ಚಿದ ನಾಯಕ ಪ್ರಶಸ್ತಿನ ಬೇರೆ ಬೇರೆ ನಟರು ವಿನ್ ಆಗಿದ್ದು, ಇದರಲ್ಲಿ ಒಬ್ಬ ನಟ ಮಾತ್ರ ಈ ಒಂದು ಅವಾರ್ಡ್ ಅನ್ನ ಅತಿ ಹೆಚ್ಚು ಬಾರಿ ವಿನ್ ಆಗಿದ್ದು, ಆ ಒಂದು ನಟ ಯಾರು ಅನ್ನೋದನ್ನ ಕೂಡ ತಿಳಿಸ್ತೀನಿ. ಅದರ ಜೊತೆಗೆ ಇಲ್ಲಿಯ ತನಕ ಈ ಒಂದು ಅವಾರ್ಡ್ ಅನ್ನ ಯಾರೆಲ್ಲ ವಿನ್ ಆಗಿದ್ದಾರೆ ಅನ್ನೋದರ ಲಿಸ್ಟ್ ಅನ್ನ ಕೂಡ ತಿಳಿಸ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇನೆ ಮೊದಲು ನೋಡ್ಬೋದಾಗಿದೆ. ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, 2014 ಅನುಬಂಧ ಅವಾರ್ಡ್ಸ್ ಅಲ್ಲಿ ಜನಮೆಚ್ಚಿದ ನಾಯಕ ಈ ಒಂದು ಪ್ರಶಸ್ತಿ ಏನಿದೆ, ಇದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಚಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಚಂದನ್ ಗೌಡ ಅವರಿಗೆ ಸಿಗುತ್ತೆ. ಈ ಸೀರಿಯಲ್ ಅವರಿಗೆ ತುಂಬಾನೇ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ, ತುಂಬಾನೇ ಒಳ್ಳೆಯ ಪಾಪ್ಯುಲಾರಿಟಿ, ಜೊತೆಗೆ ಹೆಚ್ಚಿನ ಅವಕಾಶಗಳು ಇವರನ್ನ ಹುಡ್ಕೊಂಡು ಬರೋ ರೀತಿ ಆಗೋದು ಈ ಒಂದು ಸೀರಿಯಲ್ ನ ಮೂಲಕ, ಹಾಗೇನೆ ಇವರ ನಟನೆಯ ಮೂಲಕ ಅಂತಾನೆ ಹೇಳ್ಬೋದು. 2015 ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ಸಿದ್ಧಾರ್ಥ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಜಯ್ ಸೂರ್ಯ ಅವರು ಜನಮೆಚ್ಚಿದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ವಿಜಯ್ ಸೂರ್ಯ ಅವರ ಲುಕ್ ಹಾಗೇನೆ ಅವರ ನಟನೆ ಜನರಿಗೆ ತುಂಬಾನೇ ಇಷ್ಟ ಆಗಿದ್ದು, 2016 ಕೂಡ ಇವರೇನೆ ಜನಮೆಚ್ಚಿದ ನಾಯಕರಾಗಿ ಮತ್ತೆ ಹೊರಹೊಮ್ಮುತ್ತಾರೆ. 2015 ಹಾಗೇನೆ 2016 ಎರಡು ಸಲ ಈ ಒಂದು ಅವಾರ್ಡ್ ಅನ್ನ ಗೆದ್ದು ಹ್ಯಾಟ್ರಿಕ್ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಸಿದ್ಧಾರ್ಥ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಜಯ್ ಸೂರ್ಯ ಅವರಿಗೆ ಇರುತ್ತೆ. ಈ ಸಮಯದಲ್ಲೇನೆ ಸಾಕಷ್ಟು ಬೇರೆ ಬೇರೆ ಸೀರಿಯಲ್ಗಳು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಕೂಡ, ಸಿದ್ಧಾರ್ಥ್ ಅವರು ತಮ್ಮ ನಟನೆನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ತಾ ಜನತೆಗೆ ಇನ್ನಷ್ಟು ಹತ್ತಿರವಾಗ್ತಾರೆ. ಹಾಗೇನೆ 2017 ಕೂಡ ಸಿದ್ಧಾರ್ಥ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ವಿಜಯ್ ಸೂರ್ಯ ಅವರೇನೆ ಈ ಒಂದು ಅವಾರ್ಡ್ ಅನ್ನ ಗಳಿಸಿಕೊಳ್ತಾರೆ. ಅಲ್ಲಿಗೆ ಸತತ 3 ಇದೇ ಅವಾರ್ಡ್ ಅನ್ನ ಗಳಿಸಿಕೊಂಡು ಹ್ಯಾಟ್ರಿಕ್ ಸಾಧನೆಯನ್ನ ಕೂಡ ಮಾಡ್ತಾರೆ ವಿಜಯ್ ಸೂರ್ಯ ಅವರು. ಇನ್ನು 2018 ಜನಮೆಚ್ಚಿದ ನಾಯಕ ಅವಾರ್ಡ್, ಇದು ಯಾರಿಗೆ ಬಂದಿರಬಹುದು ಗೆಸ್ ಮಾಡಿ ನೋಡೋಣ. ಅದು ಬೇರೆ ಯಾರೂ ಅಲ್ಲ, ವಿಜಯ್ ಸೂರ್ಯ ಅವರು. ಮತ್ತೆ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತುಂಬಾನೇ ಚೆನ್ನಾಗಿ ಸಿದ್ಧಾರ್ಥ್ ಪಾತ್ರದಲ್ಲಿ ನಟನೆನ ಮಾಡಿ ಈ ಅವಾರ್ಡ್ ಅನ್ನ ತಾವು ಗಳಿಸಿಕೊಳ್ತಾರೆ. ಒಟ್ಟಾರೆಯಾಗಿ ಸತತ 4 ಈ ಒಂದು ಅವಾರ್ಡ್ ಅನ್ನ ಗಳಿಸಿಕೊಂಡಿರುವಂತಹ ವಿಜಯ್ ಸೂರ್ಯ ಅವರು ಜನತೆಗೆ ತುಂಬಾನೇ ಹತ್ತಿರವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2019 ರಮಣ ಅಂತ ಹೇಳಿದ್ರೆ, ರಾಧಾ ರಮಣ ಸೀರಿಯಲ್ನಲ್ಲಿ ರಮಣ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಸ್ಕಂದ ಅವರು ಈ ಒಂದು ಅವಾರ್ಡ್ ಅನ್ನ ತಮ್ಮದಾಗಿಸಿಕೊಂಡಿದ್ರು. ಇನ್ನು ಉಳ್ಕೊಂಡಿರೋದು 2020 ಜನಮೆಚ್ಚಿದ ನಾಯಕ ಪ್ರಶಸ್ತಿ. ಇದನ್ನ ಹರ್ಷ ಅವರು, ಕಿರಣ್ ರಾಜ್ ಅವರು ಕನ್ನಡತಿ ಸೀರಿಯಲ್ನಲ್ಲಿ ತುಂಬಾನೇ ಚೆನ್ನಾಗಿ ನಟನೆನ ಮಾಡಿ ತಮ್ಮದಾಗಿಸಿಕೊಂಡಿದ್ರು. 2021 ಜನಮೆಚ್ಚಿದ ನಾಯಕ ಅವಾರ್ಡ್ ಈ ಸಲ ಬರಲಿಕ್ಕಿದ್ದು, ಅಕ್ಟೋಬರ್ನಲ್ಲಿ ಈ ಒಂದು ಇವೆಂಟ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಇದರಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಜನಮೆಚ್ಚಿದ ನಾಯಕ ಅವಾರ್ಡ್ ಬರಬಹುದು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.